ಭಾರತವನ್ನು ಎದುರಿ ಹಾಕಿಕೊಂಡ ನೇಪಾಳದ ಸ್ಥಿತಿ ಗೋವಿಂದ ಗೋವಿಂದ ಎನ್ನುವಂತಾಗಿದೆ. ಚೀನಾದ ನರಿ ಬುದ್ಧಿ ಇಡೀ ವಿಶ್ವಕ್ಕೆ ಗೊತ್ತಾಗಿದೆ. ಪ್ರತಿ ಸಲ ಗಡಿ ಭಾಗದಲ್ಲಿ ಕಾಲ್ಕೆರೆದು ಜಗಳಕ್ಕೆ ಬಂದು ಇಂಗು ತಿಂದ ಮಂಗನಂತೆ ಹಿಂದಿರುಗ್ತಾ ಇದೆ. ಅಷ್ಟೇ ಅಲ್ಲ ವೀಕ್ಷಕರೇ, ನೆರೆಯ ರಾಷ್ಟ್ರವಾದ ನೇಪಾಳವನ್ನು ನಮ್ಮ ದೇಶದ ಮೇಲೆ ಎತ್ತಿಕಟ್ಟಿ ಗಡಿ ತಗಾದೆಯನ್ನು ಕೂಡ ಮಾಡಿತ್ತು. ಪ್ರಿಯ ವೀಕ್ಷಕರೇ, ಇಷ್ಟು ವರ್ಷ ಭಾರತವನ್ನು ಸಹೋದರನಂತೆ ಕಾಣ್ತಾ ಇದ್ದಂತಹ ನೇಪಾಳ ಚೀನಾದ ಕುಮ್ಮಕ್ಕಿನಿಂದ ಭಾರತದ ವಿರುದ್ಧವೇ ಷಡ್ಯಂತ್ರವನ್ನು ನಡೆಸಿ ಇಲ್ಲ ಸಲ್ಲದ ಹೇಳಿಕೆಯನ್ನು ಕೊಡ್ತಾ ಇತ್ತು. ಆದರೆ ಇದೀಗ ಕುತಂತ್ರಿ ಚೀನಾದ ಅಸಲಿ ಮುಖ ನೇಪಾಳದ ಸರ್ಕಾರಕ್ಕೆ ಗೊತ್ತಾಗಿದೆ. ನೇಪಾಳವನ್ನು ತನ್ನ ಕಪಿಮುಷ್ಟಿಗೆ ತೆಗೆದುಕೊಳ್ಬೇಕು ಅಂತ ಅಂದ್ಕೊಂಡು ಲೆಕ್ಕಾಚಾರವನ್ನು ಹಾಕಿದಂತಹ ಚೀನಾ ಸುಲಭವಾಗಿ ನೇಪಾಳವನ್ನು ನಿಯಂತ್ರಿಸಲು ಕೂಡ ಮುಂದಾಗಿದೆ. ಈ ಚೀನಾಕ್ಕೆ ಅದೇನು ಬಂದಿದೆಯೋ ಏನೋ ಗೊತ್ತಿಲ್ಲ ವೀಕ್ಷಕರೇ, ಆದರೆ ಅದರ ಕಿತಾಪತಿಯನ್ನು ಮುಂದುವರಿಸ್ಕೊಂಡು ಮುಂದುವರಿಸ್ತಾ ಇರೋದಂತೂ ಸತ್ಯ. ಇದೆಲ್ಲದರ ಹಾಗು ಹೋಗುಗಳ ನಡುವೆ ಚೀನಾ ಬೆಂಬಲಕ್ಕೆ ನಿಂತ ನೇಪಾಳದ ರಾಜಕೀಯದಲ್ಲಿ ಬಿರುಗಾಳಿಯೇ ಎದ್ದಂತಾಗಿದೆ. ವೀಕ್ಷಕರೇ, ಚೀನಾದ ಷಡ್ಯಂತ್ರದಿಂದ ಭಾರತದ ವಿರುದ್ಧ ನಿಂತ ನೇಪಾಳದ ಕಮ್ಯುನಿಸ್ಟ್ ಸರ್ಕಾರ ಬಹುತೇಕ ಪತನದ ಅಂಚಿಗೆ ಬಂದು ನಿಂತಿದೆ. ಯಾಕೆ ಗೊತ್ತಾ? ಅದನ್ನು ನಾವು ಹೇಳ್ತೀವಿ ಕೇಳಿ. ವೀಕ್ಷಕರೇ, ನೇಪಾಳದ ಕಮ್ಯುನಿಸ್ಟ್ ಸರ್ಕಾರ ತನ್ನ ಅಧಿಕಾರವನ್ನು ಉಳಿಸಿಕೊಳ್ಳಲು ಚೀನಾಗೆ ಸಹಕಾರ ನೀಡಿದ್ದರ ಫಲವಾಗಿ ಅವರ ಪಕ್ಷದವರೇ ಇದೀಗ ಬಂಡಾಯ ಎದ್ದಿದ್ದಾರೆ. ತಮ್ಮ ರಾಜಕೀಯ ಬೇಳೆಯನ್ನು ಬೇಯಿಸಿಕೊಳ್ಳೋದಕ್ಕೆ ತಮ್ಮದೇ ದೇಶದ ನೆಲವನ್ನು ಬಿಟ್ಟುಕೊಟ್ಟು ನೇಪಾಳವನ್ನು ಚೀನಾಕ್ಕೆ ಒತ್ತೆಯಿಡಲು ಮುಂದಾಗಿದ್ದಾರೆ. ಪ್ರಿಯ ವೀಕ್ಷಕರೇ, ನೇಪಾಳದ ಪ್ರಧಾನಿ ಕೆಪಿ ಶರ್ಮಾ ಬಗ್ಗೆ ನೀವು ಕೇಳೇ ಇರ್ತೀರಾ. ಈ ನೇಪಾಳದ ಪ್ರಧಾನಿ ಕೆಪಿ ಶರ್ಮಾ ಓಲಿ ಇದ್ದಾನಲ್ಲ, ಇವನ ವಿರುದ್ಧ ಅವರ ಪಕ್ಷದವರೇ ಇದೀಗ ಬಂಡಾಯದ ರಣಕಹಳೆಯನ್ನು ಮೊಳಗಿಸಿದ್ದಾರೆ. ನೇಪಾಳದ ಪ್ರಧಾನಿ ಓಲಿಯವರ ಪಕ್ಷದಲ್ಲಿರುವ ಕಟ್ಟ ವಿರೋಧಿ ಪಿಕೆ ದಹಾಲ್ ಓಲಿ ವಿರುದ್ಧ ಗುಡುಗಿ ಏನು ಹೇಳಿದ್ದಾರೆ ಗೊತ್ತಾ? ಓಲಿಯವರು ಕೈಗೊಳ್ಳುತ್ತಿರುವ ಏಕಪಕ್ಷೀಯ ನಿರ್ಧಾರಗಳಿಂದ ನಮ್ಮ ನೇಪಾಳದ ಹಿತಾಸಕ್ತಿಗೆ ಧಕ್ಕೆ ಉಂಟಾಗುತ್ತಿದೆ. ಇದರಿಂದ ನೇಪಾಳದವರ ಜನತೆಯಲ್ಲಿ ಓಲಿ ಬಗ್ಗೆ ಬೇಸರವೂ ಕೂಡ ಮೂಡಿದೆ. ವೀಕ್ಷಕರೇ, ಅವರನ್ನು ಪ್ರಧಾನಿ ವಿರುದ್ಧ ಕೆಳಗಿಳಿಸುವುದೇ ಉಳಿತು ಎಂದು ದಹಾಲ್ ಕೂಡ ಹೇಳಿದ್ದಾರೆ. ಹಾಗೆಯೇ ಎಲ್ಲೆಡೆಯಿಂದಲೂ ಕೆಸಿ ಓಲಿಯವರ ರಾಜೀನಾಮೆಗೆ ಒತ್ತಡ ಹೆಚ್ಚಾಗಿದೆ. ನೇಪಾಳದ ಮಾಧ್ಯಮಗಳ ವರದಿಗಳಲ್ಲಿ ಈ ಸುದ್ದಿ ಹೊಸ ಸಂಚಲನವನ್ನೇ ಸೃಷ್ಟಿ ಮಾಡಿದೆ. ವೀಕ್ಷಕರೇ, ಓಲಿಯವರು ತಮ್ಮ ಅಧಿಕಾರವನ್ನು ಉಳಿಸಿಕೊಳ್ಳಲು ಯಾವ ಯಾವ ಮಾದರಿಯನ್ನು ಅನುಸರಿಸ್ತಾ ಇದ್ದಾರೆ ಗೊತ್ತಾ? ನಾವು ಹೇಳ್ತೀವಿ ಕೇಳಿ, ಪಾಕಿಸ್ತಾನ, ಆಫ್ಘಾನಿಸ್ತಾನ, ಬಾಂಗ್ಲಾದೇಶದ ಮಾದರಿಯನ್ನು ಅನುಸರಿಸ್ತಾ ಇದ್ದಾರೆ. ಇದರ ಸೂಕ್ಷ್ಮವಾದ ವಿಚಾರಗಳನ್ನು ಸಭೆಯಲ್ಲಿ ಪ್ರಸ್ತಾಪಿಸಿ ಓಲಿ ವಿರುದ್ಧ ಧ್ವನಿಯನ್ನು ಕೂಡ ಎತ್ತಿದ್ದಾರೆ. ಇದೆಲ್ಲದರ ನಡುವೆ ವೀಕ್ಷಕರೇ, ಟಿಬೆಟ್ನಂತೆ ನೇಪಾಳವನ್ನು ನಿಧಾನವಾಗಿ ತನ್ನ ತೆಕ್ಕೆಗೆ ತೆಗೆದುಕೊಳ್ಳಲು ಚೀನಾ ಮಾಡಿರುವ ಮೋಸದ ಜಾಲ ಬಹಿರಂಗವಾಗಿದೆ. ಅದೇನು ಅಂತೀರಾ? ಚೀನಾದ ಗಡಿಯಲ್ಲಿರುವ ನೇಪಾಳಕ್ಕೆ ಸೇರಿದ ರುಯಿ ಎಂಬ ಒಂದು ಹಳ್ಳಿಯನ್ನು ಸಂಪೂರ್ಣವಾಗಿ ಸದ್ದಿಲ್ಲದೆ ಕಬಳಿಸಿರುವ ಚೀನಾ ಗಡಿ ಗುರುತಿಗಾಗಿ ಅಳವಡಿಸಲಾಗಿದ್ದಂತಹ ಕಂಬಗಳನ್ನು ಕಿತ್ತೆಸೆದಿದೆ. ವೀಕ್ಷಕರೇ, ಇದರಿಂದ ನೇಪಾಳದ ಅಲ್ಲೋಲ ಕಲ್ಲೋಲ ಸ್ಥಿತಿ ಉಂಟಾಗಿದೆ. ಜನರೆಲ್ಲರೂ ಕೂಡ ರೊಚ್ಚಿಗೆದಿದ್ದಾರೆ. ಆದರೆ ಓಲಿ ಸರ್ಕಾರ ಮಾತ್ರ ಈ ವಿಚಾರ ಒಂದು ಹೇಳಿಕೆಯನ್ನು ನೀಡಿಲ್ಲ. ವೀಕ್ಷಕರೇ, ಯಾಕಪ್ಪ ಅಂತಂದರೆ ಚೀನಾಗೆ ಇದು ಸಂಪೂರ್ಣ ಶರಣಾಗಿ ಬಿಟ್ಟಿದೆ. ಇಷ್ಟೇ ಅಲ್ಲ ವೀಕ್ಷಕರೇ, ನೇಪಾಳದಲ್ಲಿನ 11 ಮಹತ್ವದ ಸ್ಥಳಗಳನ್ನು ಕೂಡ ಚೀನಾ ತನ್ನ ತೆಕ್ಕೆಗೆ ತೆಗೆದುಕೊಂಡು ತಾನೇ ಸರ್ವಾಧಿಕಾರಿ ಎಂಬಂತೆ ವರ್ತಿಸ್ತಾ ಇತ್ತು. ಚೀನಾ ಒತ್ತಡಕ್ಕೆ ಮಣಿದ ನೇಪಾಳ ಭಾರತದ ಲಿಪುಲೇಕ್, ಲಿಂಥಿಯಾದುರ ಹಾಗೆ ಕಾಲಪಾನಿ ತನ್ನದೆಂದು ತರಾತುರಿಯಲ್ಲಿ ಹೊಸ ನಕ್ಷೆಯನ್ನು ಅಂಗೀಕರಿಸಿದ್ದ ನೇಪಾಳ ವೀಕ್ಷಕರೇ ತನ್ನ ಭೂಭಾಗವನ್ನೇ ರಕ್ಷಿಸಿಕೊಳ್ಳಲು ಆಗದೆ ತೀವ್ರ ಮುಖಭಂಗವನ್ನು ಅನುಭವಿಸುತ್ತಿರುವುದಂತೂ ಸತ್ಯ. ಅದೇನೇ ಇರಲಿ ವೀಕ್ಷಕರೇ, ಎಷ್ಟೇ ಚೀನಾ ನೇಪಾಳ ತಿಪ್ಪರ್ಲಾಗ ಹಾಕಿದ್ರೂ ಕೂಡ ನಮ್ಮ ಭಾರತದ ಸಾಮರ್ಥ್ಯದ ಮುಂದೆ, ನಮ್ಮ ಭಾರತದ ಶಕ್ತಿಯ ಮುಂದೆ ಕೇವಲ ತೃಣಕ್ಕೆ ಸಮಾನ ಅಂತ ಹೇಳ್ತಾ ಈ ಒಂದು ಮಹತ್ವದ ಮಾಹಿತಿಯನ್ನು ಮುಗಿಸ್ತಾ ಇದ್ದೀವಿ. ಇನ್ನೂ ಮಹತ್ವವಾದ ವಿಚಾರಗಳೊಂದಿಗೆ ನಿಮ್ಮ ಮುಂದೆ ಬರ್ತೀವಿ. ಅಲ್ಲಿವರೆಗೂ ನೋಡ್ತಾ ಇರಿ ಪುನರ್ವಿ ಎಜು ಸಂಸ್ಕಾರ್. ಇದು ಜ್ಞಾನಸಾಗರ.